ಉಂಟು. ಇವತ್ತು ಬಹುಶಃ ಫ್ರೀಡಮ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಾಗ ಬೇರೆ ಬೇರೆ ಇವತ್ತು ಚರ್ಚೆ ಆಯಿತು. ಇವತ್ತು ಬಹುಶಃ ಭಾರತದಲ್ಲಿ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಮ್ಮ ಸಂವಿಧಾನ ನಮಗೆ ಮಾತಾಡೋದು ಹಕ್ಕು ಯಾವುದು ಕೊಟ್ಟಿದೆ ಅಂತ ಹೇಳಿದರೆ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗಿ ಮಾತಾಡಲಿಕ್ಕೆ ಹೊರತು ಸಮಾಜ ಮತ್ತು ದೇಶಕ್ಕೆ ಮಾರಕವಾಗಿ ನಮಗೆ ಎಲ್ಲಿ ಕೂಡ ಹಕ್ಕು ಕೊಡಲಿಲ್ಲ ಅಂತ ನಾವು ಪ್ರತಿಯೊಬ್ಬರು ಕೂಡ ಇವತ್ತು ಆಲೋಚನೆ ಇವತ್ತು ಮಾಡಬೇಕು. ಆದ ಕಾರಣ ಬಹುಶಃ ನಾವು ಇವತ್ತು ಮಾತಾಡೋದ ಸಂದರ್ಭದಲ್ಲಿ ಇವತ್ತಿನ ಕಾಲಘಟ್ಟ ಏನಿದೆ, ಯಾರಾದರೂ ಕೇಂದ್ರ ಯಾವುದೇ ಒಂದು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಆ ಕಾನೂನು ಮತ್ತು ಪಾಲಿಸಿ ಬಗ್ಗೆ ಮಾತಾಡಿದ ತಕ್ಷಣ ಅದರ ಮೇಲೆ ಇವತ್ತು ಸೆಡಿಷನ್ ಕೇಸ್ ಆಗುವಂಥ ವಿಚಾರ ಇವತ್ತು ಬರುವಂಥದ್ದು ಅದು ಬೇರೆ ಬೇರೆ. ನಾನು ಅದನ್ನು ಮತ್ತೆ ಮತ್ತೆ ಇವತ್ತು ಹೇಳಲಿಕ್ಕೆ ಇವತ್ತು ಹೋಗುವುದಿಲ್ಲ. ಅದು ಬಹುಶಃ ಇವತ್ತು ನಾವು ಗುಲ್ಬರ್ಗಾ ಶೈನ್ ಕಾಲೇಜ್ನಲ್ಲಿ ಆಯಿತು, ಆ ನಮಗೆಲ್ಲ ಗೊತ್ತಿದ್ದ ಹಾಗೆ ಭಾಳ ಚರ್ಚೆ ಆಯಿತು. ಆ ಒಂದು ಶಾಲೆ ಶಿಕ್ಷಕಿ ಮೇಲೆ ಮತ್ತೊಂದು ಮಗುನ ತಾಯಿ ಮನ್ಕೊಂಡು ಜೈಲಿಗೆ ಹಾಕಿದ್ರು. ನಾನು ಇವತ್ತು ರಾಜ್ಯ ಸರ್ಕಾರ ಹೇಳಲಿಕ್ಕೆ ಇಚ್ಛೇನೆ, ಆ ಶೈನ್ ಕಾಲೇಜ್ನಲ್ಲಿ ಅಷ್ಟು ಬೇಗ ಕೇಸ್ ಹಾಕಿ ಅರೆಸ್ಟ್ ಮಾಡಿದಿರಲ್ಲ, ಮೊನ್ನೆ ಓವೈಸಿ ಜೊತೆ ಅವನೊಬ್ಬ MLA ಬಂದು ಭಾರತ ಇಲ್ಲಿ ಬಂದು ಮಾತಾಡ್ತಾರೆ ಕರ್ನಾಟಕದಲ್ಲಿ, ಬಹುಶಃ ನಾವು 15 ಕೋಟಿ ಇದ್ದೇವೆ, ನಾವು 15 ಕೋಟಿ ಇದ್ರೆ ಬೇರೆಯವ್ರಿಗೆ ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಇಲ್ಲಿ ಮಾತಾಡ್ತಾನಲ್ಲ, ಆ ಮಾತಾಡಲಿಕ್ಕೆ ಕೊಟ್ಟಂತ ಅವಕಾಶ ಯಾರು, ಅವರ ಮೇಲೆ ಇವರು ಕೇಸ್ ಹಾಕಲಿ ಎಷ್ಟು ಹೊತ್ತು ತಗೊಂಡಿದ್ದಾರೆ, ಅವನ ಮೇಲೆ ಏನು ಕೇಸ್ ಹಾಕಿದ್ದಾರೆ, ಅವರನ್ನು ಯಾಕೆ ಹೋಗಿ ತರ ಬರುವುದಿಲ್ಲ ಅರೆಸ್ಟ್ ಮಾಡುವುದಿಲ್ಲ. ನಾವು ಇವತ್ತು ರಾಜ್ಯ ಸರ್ಕಾರ ಕೇಳ್ತೇವೆ, ಇವರಿಗೆ ನಿಜವಾದ ಬದ್ಧತೆ ಇದ್ರೆ ಯಾರಲ್ಲಿ ಬಂದು ಗುಲ್ಬರ್ಗಲ್ಲಿ ಬಂದು ಹಿಂದೂ ಮುಸ್ಲಿಂ ಬೇರೆ ಮಾಡಲಿ ಪ್ರಯತ್ನ ಮಾಡೋದು ಮಾತನಾಡಿದ್ರ ತಕ್ಷಣ ಅರೆಸ್ಟ್ ಎಲ್ಲಿದ್ರು ಕೂಡ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಬಂದು ಕರ್ನಾಟಕಕ್ಕೆ ತಂದು ತೋರಿಸಬೇಕು, ಇವರಿಗ ನಿಯತ್ತು ಮತ್ತು ಬದ್ಧತೆ ಇದೆ ಅಂತ ಹೇಳಲಿಕ್ಕೆ ಬಯಸುವಂಥದ್ದು. ಇವತ್ತು ನಮ್ಮ ಸದನ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಅವತ್ತು ಓವೈಸಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪ್ರಯತ್ನ ಪಟ್ಟರು ಕೂಡ ಅವತ್ತು ನಮ್ಮ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅಂದು ಅವಕಾಶ ಇವತ್ತು ಕೊಡಲಿಲ್ಲ. ಈಗ ಯಾಕೆ ಆಗಾಗ ಓವೈಸಿ ಅವರು ಬರ್ತಾರೆ ಅಂತೇಳಿ ಇವತ್ತು BJP ಸರ್ಕಾರ ನಮ್ಗೆ ಹೇಳಬೇಕು, ಬೇಡದ ಮಾತನ್ನು ಹೇಳಿಕೊಂಡು ಸಮಸ್ಯೆಯನ್ನು ಸೃಷ್ಟಿಸಿಕೊಂಡು ಇಲ್ಲಿ ಗಲಾಟೆ ಮಾಡಿಕೊಂಡು ಏನು ಒಲೋಪಂದ ಇವರಿಗೆ ಆಗಿದೆ ಓವೈಸಿ ಅಂತಂದ್ರೆ ನಮ್ಗೆ ಇವತ್ತು ತಿಳಿಬೇಕಾಗ್ತದೆ. ಆದ ಕಾರಣ ಇವತ್ತು ಯಾರು ಇವತ್ತು ಸಮಾಜಕ್ಕೆ ಮಾರಕವಾಗಿ ಮಾತಾಡ್ತಾರೆ ಅಂಥವ್ರಿಗೆ ನೀವು ಯಾಕೆ ಅವಕಾಶ ಕೊಟ್ಟಿದ್ದೀರಾ ಅಂತೇಳಿ ಇವತ್ತು ಜನತೆಗೆ ಇವರು ಹೇಳ್ಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವ್ರು ಬಂದು ನಮ್ಗೆ ಆಶ್ಚರ್ಯ ಆಗ್ತದೆ ಈ ರೀತಿಯ ಮಾತನಾಡಿಕೊಂಡು 15 ಕೋಟಿ ಇದ್ರೆ ಹಾಗೆ ಮರ್ದು ಮತ್ತೆ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮಾತಾಡ್ಲಿಕ್ಕೆ, ಅವರ ಮೇಲೆ ಏನು ಕೇಸ್ ಹಾಕಿದ್ದೀರಿ ನೀವು? ಅದು ನಿಮ್ಮ MP ನಳಿನ್ ಕುಮಾರ್ ಕಟೀಲ್ ಅಲ್ಲಿ ಸ್ಟೇಷನ್ ಹೋಗಿ ಹೇಳಿದ್ದು ಗೊತ್ತಾಯ್ತಲ್ಲ, ಅಂತ ಕೂತ್ಕೋ ನಾನು ಹೇಳ್ದು ಕೇಳಿ. ಯಾಕೆಂತ ಹೇಳಿದ್ರೆ ಪಾಪ ಇವರು ಬಹಳಷ್ಟು ನಮಗೆ ದೇಶದ್ರೋಹಿ ದೇಶದ್ರೋಹಿ ಅಂತ ಹೇಳಿದ್ರು, ನಮ್ಗೇನು ಬೇಸರ ಇಲ್ಲ ಸಭಾಧ್ಯಕ್ಷರೇ. ನಾನಿವತ್ತು ಒಂದೇ ಕೇಳುದಿಷ್ಟೇ, ಆಯ್ತಪ್ಪ ನಾನು ದೇಶದ್ರೋಹಿ ಏನೋಪ್ತೇನೆ, ನೀವು ನಮ್ಗೆ ಒಂದೇ ಇಲ್ಲ, ನಮಗೆ ಸಮಾಧಾನ ಆಗಲಿ. ಮಹಾತ್ಮ ಗಾಂಧಿಯನ್ನು ಕೊಂದಂತ ನಾಥುರಾಮ್ ಗೋಡ್ಸೆ ದೇಶದ್ರೋಹಿ ಅಂತೇಳಿ ಧೈರ್ಯವಿದ್ರೆ ನೀನು ಹೇಳ್ಬೇಕು. ಮಹಾತ್ಮ ಗಾಂಧಿಯನ್ನು ಕೊಂದಂತ ದೇಶ ನಾಥುರಾಮ್ ಗೋಡ್ಸೆ ದೇಶದ್ರೋಹಿ ಅಂತ ಹೇಳು, ಧೈರ್ಯವಿದ್ರೆ ಹೇಳು ನೀನು. ಮಹಾತ್ಮ ಗಾಂಧಿ ಕೊಂದಂತ ನಾಥುರಾಮ್ ಗೋಡ್ಸೆ ದೇಶದ್ರೋಹಿ ಅಂತ ಧೈರ್ಯವಿದ್ರೆ ಹೇಳು. ತಾಕತ್ತಿಲ್ಲ ನಿಮಗೆ ಮತ್ತೆ ದೇಶದ ಬಗ್ಗೆ ಮಾತಾಡ್ತೀಯಾ? ನಿನಗೆ ದೇಶ ಯೋಗ್ಯತೆ ನಿಮಗೆ ಅಂತ ಹೇಳಿ ನಡುವಿನ ಚರ್ಚೆ ಅಲ್ಲ. ಈ ಸದನದಲ್ಲಿ ಏಕವಚನದ ಬಗ್ಗೆ ಏಕವಚನದಲ್ಲಿ ಒಬ್ಬ ಸದಸ್ಯನಿಗೆ ಸಂಬಂಧಿಸಿದ ತೆಗೆದುಹಾಕಬೇಕು. ನನ್ನ ತಮ್ಮನ ಏಕವಚನದಲ್ಲಿ ಮಾತಾಡುದು ನಾನು, ನನ್ನ ಸಹೋದರ ನಾನು ಏಕವಚನ ಮಾತಾಡ್ತೀವ್ರೆ ಇವತ್ತೆ ಅಲ್ವಾ ಹೊರಗಡೆ ಇರ್ಬೇಕು. ನಮ್ಮ ಸಹೋದರ ಅದು ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಕಡೆ ಮಾತಾಡ್ಬೇಕು. ಸಂಬಂಧನ ನೀವೇ ಕಷ್ಟು ಬೇಜಾರು ಮಾಡ್ಕೋತೀರ ಬಿಡಿ.